ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್. ನಿಮಗೆ ಸಮಾಧಾನವಾಗಲಿ. ಈ ದೈನಂದಿನ ದೇವರ ವಾಕ್ಯದ ಜ್ಞಾನದ ಮೂಲಕ ನಿಮ್ಮನ್ನು ಸಂಧಿಸುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಇನ್ನೂ ಹೇರಳವಾಗಿ ಆಶೀರ್ವಾದ ಮಾಡಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ನಿಮ್ಮ ಸಮಯ ನಿಮ್ಮ ಕೈಯಲ್ಲಿ. ಅದಕ್ಕೆ ಆಧಾರವಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 5:16 ಈ ದಿನಗಳು ಕೆಟ್ಟವುಗಳಾಗಿವೆ, ಆದುದರಿಂದ ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಳೆಯುಳ್ಳದ್ದೆಂದು ಉಪಯೋಗಿಸಿಕೊಳ್ಳಿರಿ. ನೋಡ್ರಿ, ದೇವರು ಕೊಡುವಂಥ ಎಲ್ಲ ದಿನಗಳು ಅತ್ಯಂತ ಅಮೂಲ್ಯವಾದ ದಿನಗಳು. ದೇವರು ನಮಗೆ ಕೊಡುವಂಥ ಸಮಯವು ಅಮೂಲ್ಯವಾದ ವಜ್ರಗಳಿಗಿಂತಲೂ ಮುತ್ತುಗಳಿಗಿಂತಲೂ ಹೆಚ್ಚು ಅಮೂಲ್ಯವಾದದ್ದು. ಅಯ್ಯೋ, ಇನ್ನೂ ಸ್ವಲ್ಪ ಸಮಯ ಇದ್ದಿದ್ರೆ ಚೆನ್ನಾಗಿತ್ತಲ್ವಾ ಅಂತ ಎಷ್ಟೋ ಒಂದು ಸಲ ನಾವು ಹೇಳುತ್ತೇವೆ. ಕೆಲವು ಸಾರಿ ಸಮಯವನ್ನು ಮೀರಿದ ಮೇಲೆ, ಸಮಯ ಹೋದ ಮೇಲೆ ಯೋಚಿಸುತ್ತೇವೆ. ನೋಡ್ರಿ, ಸಮಯದ ವಿಷಯದಲ್ಲಿ ದೇವರು ಪಕ್ಷಪಾತ ಮಾಡುವುದೇ ಇಲ್ಲ. ಶ್ರೀಮಂತನಾಗಿರಲಿ, ಬಡವನಾಗಿರಲಿ, ಅಧಿಕಾರಿಯಾಗಿರಲಿ, ಅಲ್ಪನಾಗಿರಲಿ, ಯಾರೇ ಆಗಿರಲಿ, ಎಲ್ಲರಿಗೂ ದೇವರು ಅತ್ಯಮೂಲ್ಯವಾದ 24 ಗಂಟೆಗಳು 24 ತಾಸನ್ನು ದೇವರು ಕೊಟ್ಟಿದ್ದಾರೆ. ಯಾರೂ ಕೂಡ ತಮ್ಮ ಬಳಿ ತಮ್ಮ ಸಮಯವನ್ನು ಕೂಡಿಡಲು ಸಾಧ್ಯವಿಲ್ಲ. ಹಣವನ್ನು ಕೂಡಿಡಬಹುದು, ಬೇರೆ ಸಂಗತಿಗಳನ್ನು ಕೂಡಿಡಬಹುದು, ಸಮಯವನ್ನು ಕೂಡಿಡಲು ಸಾಧ್ಯವಿಲ್ಲ. ಒಮ್ಮೆ ಕಳೆದು ಹೋದಂಥ ಸಮಯ ಮತ್ತೆ ಸಿಗುವುದಿಲ್ಲ. ಆದುದರಿಂದ ನಾವು ಬಹಳ ವಿವೇಚನೆಯಿಂದ ನಮ್ಮ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳಬೇಕು. ಒಂದು ಹೊತ್ತು ಮೀರಿದ ಸಾಯಂಕಾಲದ ವೇಳೆಯಲ್ಲಿ ಒಬ್ಬ ಯೌವನಸ್ಥನು ಸಮುದ್ರದ ತೀರದಲ್ಲಿ ನಡೆಯುತ್ತಾ ಹೋಗುತ್ತಿರುವಾಗ ಒಂದು ಚಿಕ್ಕ ಚೀಲ ಅವನ ಕೈಗೆ ಸಿಕ್ಕಿತು. ಅವನು ಅದನ್ನು ತೆಗೆದುಕೊಂಡು ಅದರಲ್ಲಿ ಏನೋ ಕಲ್ಲಿನ ತುಂಡುಗಳಿರಬಹುದೆಂಬುದಾಗಿ ನೆನೆಸಿ ಆ ಚೀಲದಲ್ಲಿದ್ದಂಥ ಒಂದೊಂದು ಆ ತುಂಡುಗಳನ್ನು ತೆಗೆದುಕೊಂಡು ಸಮುದ್ರದ ನೀರಿನೊಳಗೆ ಎಸೆಯುತ್ತಾ ತನ್ನ ಸಮಯವನ್ನು ವ್ಯರ್ಥ ಮಾಡಿದನು. ಇನ್ನು ಕೆಲವೇ ಕಲ್ಲಿನ ತುಂಡುಗಳು ಮಾತ್ರ ಇದ್ದವು, ಆ ಚೀಲದಲ್ಲಿ ಹಾಗೆ ಉಳಿದಿದ್ದವು. ಅವುಗಳನ್ನು ತನ್ನ ಜೇಬಿನಲ್ಲಿ ಇಟ್ಟುಕೊಂಡು ಮನೆಗೆ ಹೊರಟು ಹೋದ. ನಂತರ ಅವನು ಬೆಳಿಗ್ಗೆ ಆ ಜೇಬಿನಲ್ಲಿ ಇದ್ದಂಥ ಕಲ್ಲುಗಳನ್ನು ನೋಡುತ್ತಾನೆ. ಅವು ಸಾಧಾರಣ ಕಲ್ಲಾಗಿರಲಿಲ್ಲ, ವಜ್ರಗಳಾಗಿತ್ತು. ಅವನಿಗೆ ಆಶ್ಚರ್ಯವಾಯಿತು. ಅಯ್ಯೋ, ನಾನು ಸಮಯವನ್ನು ವ್ಯರ್ಥ ಮಾಡಿಕೊಂಡು ರಾತ್ರಿಯೆಲ್ಲ ಬಿಸಾಕಿದ್ದು ಕಲ್ಲುಗಳಲ್ಲ, ವಜ್ರ ಅಲ್ಲಪ್ಪ ಎಂಬುದಾಗಿ ನೆನೆಸಿ ಅವನು ದುಃಖಪಟ್ಟ. ಆದರೆ ಆಲ್ರೆಡಿ ಅದೆಲ್ಲವನ್ನು ಕಳೆದುಕೊಂಡು ಬಿಟ್ಟಿದ್ದ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಸಮಯ ಹಾಗೇ ರೀ. ಕಳೆದು ಹೋದಂಥ ಸಮಯ ವಜ್ರಕ್ಕಿಂತಲೂ ಬಹಳ ಅಮೂಲ್ಯವಾದದ್ದು. ಅದನ್ನು ತಿರುಗಿ ಪಡೆಯಲು ಓಸ್ತೋತ್ರ ಅದು ಸಾಧ್ಯವೇ ಇಲ್ಲ. ಆ ಯೌವನಸ್ಥನ ಜೇಬಿನಲ್ಲಿ ಕೆಲವೇ ಬೆಳೆ ಬಾಳುವ ಕಲ್ಲುಗಳು ಉಳಿದಂತೆ ಇವತ್ತಿಗೂ ಕೂಡ ದೇವರು ನಮಗೆ ಕೆಲವೇ ದಿನಗಳನ್ನು ಕೊಟ್ಟಿರಬಹುದು, ವರ್ಷಗಳನ್ನು ಕೊಟ್ಟಿರಬಹುದು, ಓಸ್ತೋತ್ರ ವಾರಗಳು ಮಾತ್ರ ಉಳಿದಿರಬಹುದು. ಆದರೆ ಅವುಗಳನ್ನು ವ್ಯರ್ಥಗೊಳಿಸಬೇಡ್ರಿ. ನೋಡ್ರಿ, ನಮ್ಮ ಜೀವಿತದಲ್ಲಿ ದೇವರು ನೀನು ಕೊಟ್ಟಂಥ ಈ ಜೀವನ, ನೀನು ಕೊಟ್ಟಂಥ ಸಮಯ, ನಾನು ನಿನಗಾಗಿ ಬಾಳಬೇಕು, ನಿನಗಾಗಿ ಜೀವಿಸಬೇಕು, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಬೇಕು, ಮತ್ತೊಬ್ಬರಿಗೆ ಸಹಾಯ ಮಾಡಬೇಕು, ಆತ್ಮಗಳನ್ನು ಸಂಪಾದಿಸಬೇಕು, ನಮ್ಮಿಂದ ದೇವರ ಸೇವೆ ಏನು ಮಾಡಲಿಕ್ಕಾಗುತ್ತೋ ಅದನ್ನು ಮಾಡಿಬಿಡಬೇಕು. ಅದಕ್ಕೆ ವಾಕ್ಯ ಹೇಳ್ತದೆ, ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಳೆಯುಳ್ಳದ್ದೆಂದು ಉಪಯೋಗಿಸಿಕೊಳ್ಳ್ರಿ. ಹಾಗಾದರೆ ನಿಮ್ಮ ಸಮಯ ನಿಮ್ಮ ಕೈಯಲ್ಲಿದೆ. ಆದ್ದರಿಂದ ನಿಮ್ಮ ಕೈಯಲ್ಲಿರುವಂಥ ಸಮಯವನ್ನು ಸರಿಯಾಗಿ ಉಪಯೋಗಿಸಿಕೊಂಡು ಕರ್ತನ ನಾಮವನ್ನು ಮಹಿಮೆ ಪಡಿಸ್ರಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಲೋಕದಲ್ಲಿ ನಾವು ಜೀವಿಸುವಾಗ ಎಲ್ಲರಿಗೂ ಸ್ವಾಮಿ ನೀವು ಒಂದೇ ಸಮಯವನ್ನು ಕೊಟ್ಟಿದ್ದೀರಾ. ಕೆಲವರು ಅದನ್ನು ಸರಿಯಾಗಿ ಉಪಯೋಗಿಸ್ತಾರೆ, ಕೆಲವರು ಅದನ್ನು ದೇವರೇ ವ್ಯರ್ಥ ಮಾಡಿಕೊಳ್ಳುತ್ತಾರೆ. ಆದರೆ ನಿನ್ನ ಮಕ್ಕಳಾದಂಥ ನಾವುಗಳು ನೀವು ಕೊಡುವಂಥ ಸಮಯವನ್ನು, ಕಾಲವನ್ನು ಸರಿಯಾಗಿ ಉಪಯೋಗಿಸಿಕೊಂಡು ನಿನ್ನ ನಾಮವನ್ನು ಘನಪಡಿಸಲಿಕ್ಕೆ ಸಹಾಯ ಮಾಡಿರಿ. ಇವತ್ತು ದೇವರೇ ನಮ್ಮ ಸಮಯವನ್ನು ಹಾಳು ಗೆಡುವಲು ಸ್ವಾಮಿ
ಅನೇಕ ಸಂಗತಿಗಳಿದೆ ತಂತ್ರಜ್ಞಾನದ ಲೋಕದಲ್ಲಿ. ದೇವರೇ, ಸಮಯವು ನಮ್ಮನ್ನು ಅನುದಿನವೂ ಎಷ್ಟೋ ಸಮಯವನ್ನು ವ್ಯರ್ಥ ಮಾಡುತ್ತಾ ಇದ್ದೇವೆ. ದೇವರೇ, ಸಮಯವನ್ನು ವ್ಯರ್ಥ ಮಾಡದೆ ಸ್ವಾಮಿ ಆಯಾ ಸಮಯಕ್ಕೆ ಏನೆಲ್ಲ ಮಾಡಬೇಕು, ನಿನ್ನ ರಾಜ್ಯವನ್ನು ಕಟ್ಟುವುದಕ್ಕಾಗಿ ಆತ್ಮಿಕವಾಗಿ ಬೆಳೆಯುವುದಕ್ಕೆ ನಮಗೆ ಸಹಾಯ ಮಾಡಿರಿ. ಈ ಹೊಸ ದಿನಕ್ಕಾಗಿ ಕೂಡ ಸ್ತೋತ್ರಪ್ಪ. ಈ ಹೊಸ ದಿನದಲ್ಲಿ ನಿನ್ನ ಕೃಪೆ ಬಲವನ್ನು ಕೊಡ್ರಿ, ಅದ್ಭುತವಾಗಿ ನಿನ್ನ ಜನರನ್ನು ನಡೆಸ್ರಿ. ಈ ವಿಡಿಯೋನ ವಾಚ್ ಮಾಡಿದ ಎಲ್ಲ ಕುಟುಂಬಗಳು ಯೇಸುವಿನ ನಾಮದಲ್ಲಿ ಆಶೀರ್ವದಿಸಲ್ಪಡಲಿ. ಸ್ತುತಿ ಗನ ಮಾನ ಮಹಿಮೆ ನಿಮಗೆ ಸಲ್ಲಿಸ್ತೇವೆ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್ ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ಸಮಯವನ್ನು ಜಾಗರೂಕತೆಯಿಂದ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳೋಣ. ಗಾಡ್ ಬ್ಲೆಸ್ ಯು ಆಲ್.